ಇನ್ನ ಗೃಹಲಕ್ಷ್ಮಿ ಈಗ ನಿಂತು ಅಲ್ಲಿ 4 ವರ್ಷ ಆಗ್ತಿದೆ ಇಲ್ಲೇ ಕೊಡ್ಲಿಲ್ಲಪ್ಪ ನಿಮ್ಮ ಸ್ಕೀಮ್ನ ಏನೋ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಈಗ ದೇಶದಲ್ಲಿ 2000 ಕೊಡ್ತೀವಿ ಅಂತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇನ್ನು 10 ಲಕ್ಷ ಕುಟುಂಬಕ್ಕೆ 1 ರೂಪಾಯಿ ಕೊಡ್ಲಿಲ್ಲ ಅದೇದು ಸರ್ವರ್ ಕೆಟ್ಟೋಗಿದೆ ಸರ್ವರ್ ಕೆಟ್ಟೋಗಿದೆ ಅಂತ ಸರ್ವರ್ ಡೌನ್ ಇಲ್ಲಿ ಐದು ತಿಂಗಳಾದರೂ ಎಷ್ಟು ಕುಟುಂಬ ಕೊಟ್ಟರು ದುಡ್ಡು ಅನ್ನೋದು ಕ್ಯೂ ನಿಂತವ್ರು ಇಲ್ಲಿ ಜನ ಭಾರತ ಲಕ್ಷ್ಮಿಗೆ ಗೃಹಲಕ್ಷ್ಮಿ ಆಗಿ ಸಾಲು ಇದು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿಗೆ ಬಿಡದ ಗ್ರಹಣ ಇಲ್ಲಿ ಮತ್ತೆ ಗೃಹಲಕ್ಷ್ಮಿ ಬರ್ತಿರೇ ಬೇರೆ ಸ್ಟೇ ಇದ್ರದಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಮೈಸೂರು ಜಿಲ್ಲೆನಲ್ಲೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇನ್ನು 1,40,000 ಗೃಹಲಕ್ಷ್ಮಿ ಅವರಿಗೆ ದುಡ್ಡು ಹೋಗಲಿಲ್ಲ ಮೊದಲನೇ ಕಂತೆ ಹೋಗಿಲ್ಲ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ 2000 ಕೊಟ್ಟಿದ್ದೀವಿ ನಿಮಗೆ 4,000 ಕೊಡ್ತೀವಿ ಹತ್ತರಿಗೆ ಸೊಸೆರಿಗೆ 2000 ಕೊಡ್ತೀವಿ ಇದೊಂದು ಕಾರ್ಯಕ್ರಮ ಅಲ್ಲಿ ಹೋಗಿ ಭಾಷಣ ಮಾಡ್ತಾ ಇದ್ದಾರೆ ಇದು ಗೃಹಲಕ್ಷ್ಮಿ ಅಣ್ಣ ಬರ ಇನ್ನ ಬಸ್ ಕತೆ ನೀವು ಮೊನ್ನೆ ಬರೆದಿದ್ದೀರಿ ಬಸ್ ಕತೆ ಏನಾಗಿದೆ ನಿಮಗೆ ಬಸ್ಸು ಏನೋ ಶಕ್ತಿ ಕಾರ್ಯಕ್ರಮ ಬಹಳ ವೃದ್ಧಿ ಮಾಡಿಬಿಟ್ಟವರೆ ಇಲ್ಲಿ ಬಸ್ ಕತೆ ಇದು ನೋಡಿ ಇಲ್ಲಿ ಮಕ್ಕಳು ಬಸ್ ಇಲ್ಲದೆ ಬಸ್ಗಳಿಲ್ಲದೆ ಜೆ ಸಿ ಪಿನಲ್ಲಿ ಹೋಗ್ತಾವ್ರೆ ಮೊನ್ನೆ ತ ಜಾಗದಲ್ಲಿ ಕೂತವೆ ಪಾಪ ಜೆ ಸಿ ಪಿನಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಇದು ಸಿದ್ದರಾಮಯ್ಯನವರ ಕೊಡುಗೆ ಈ ಸರ್ಕಾರದ್ದು ಜೆ ಸಿ ಪಿನಲ್ಲಿ ಸ್ಕೂಲ್ ಬಸ್ ಇಲ್ಲದೆ ಹಳ್ಳಿನಲ್ಲಿ ಜೆ ಸಿ ಪಿನಲ್ಲಿ ಕೂತ್ಕೊಂಡು ಹೋಗ್ತಾವೆ ಮುಂದಗಡೆ ಮಣ್ಣೆ ಎತ್ಕೊಂಡು ಹಾಕ್ತಾರಲ್ಲ ಕೆಲಸಕ್ಕೆ ಆ ಜಾಗದಲ್ಲಿ ಕೂತವೆ ಹೆಚ್ಚು ಕಡಿಮೆ ಆಗಿ ಮಕ್ಕಳಿಗೆ ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು ಇದು ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಜೆ ಸಿ ಪಿ ಇಲ್ಲಿ ಯಾರೋ ಒಬ್ಬ ಆಟೋ ಡ್ರೈವರು ಮಕ್ಕಳು ಫೀಸ್ ಕಟ್ಟಕ್ಕಾಗಿಲ್ಲ ಅಂತ ವಿಷಾದನೋನೆ ಇದು ನಿಮ್ಮ ಕಾರ್ಯಕ್ರಮದ ಗ್ಯಾರಂಟಿ ಕಾರ್ಯಕ್ರಮದ ಕೊಡುಗೆ ಈ ದೇಶಕ್ಕೆಲ್ಲ ವಿಸ್ತರಣೆ ಮಾಡಿಕೊಂಡಿದ್ದೀರಿ ದೇಶಕ್ಕೆಲ್ಲ ಜೆ ಸಿ ಪಿನಲ್ಲಿ ಮಕ್ಕಳು ಇವತ್ತು ಸ್ಕೂಲ್ಗೆ ಹೋಗೋ ಪರಿಸ್ಥಿತಿ ತಂದವರೇ